ಖಾಲಿ ಕೊಟ್ಟಿಲ್ಲ ಅಲ್ಲಿ ಹೋಗಿ ಎಲ್ಲ ಚೇರಿ ಮಾಡ್ಲಾಗತ್ತಿಲ್ಲ, ಕೂಲು ತಿನ್ನಾಗಿಲ್ಲ ನಾವು ಅಲ್ಲಿ ಹೋಗಿ ಒಂದೊಂದು ದಿವಸ. ಆದ್ರೆ ಇಲ್ಲಿಯ ನಿಮ್ಮ ಕಷ್ಟ ಸುಖಗಳನ್ನ ಅಲ್ಲಿ ಎತ್ತಿ ಹೇಳ್ತಾ ಇದ್ದೀವಿ. ಆದ್ರೂ ನಮಗೆ ಸರ್ಕಾರದವರು ಸ್ಪಂದನೆ ಮಾಡ್ತಾ ಇಲ್ಲ. ಬರೀರಿ ಏನಾಗುದಿ ತಂದೆ ನಾನು ರಾಜೀನಾಮೆ ನಾಳೆ ಯಾದಕ್ಕಾಗಿ ನಾವು ಎಂ ಎಲ್ ಇರ್ಬೇಕಲ್ಲಿ, ಯಾದಕ್ಕಾಗಿ ನಾವು ಅಧಿಕಾರ ಇರ್ಬೇಕು. ಆಡಳಿತ ಪಕ್ಷದಲ್ಲಿದ್ದೇವೆ, ಈ ಆಡಳಿತ ಪಕ್ಷದ ಶಾಸಕನಾಗಿ ನಾನು ಅಸಹಾಯಕರೇ ಹೇಳ್ತಾ ಇದ್ದೀನಿ ಅಂದ್ರೆ ಎಷ್ಟು ಮಟ್ಟಿಗೆ ನಾವು ಇಲ್ಲಿ ವ್ಯವಸ್ಥೆಯಲ್ಲಿ ಬದುಕಿದೀವೋ. ಬಹಳ ಮನಸ್ಸಿಗೆ ನೋವು ಆಗ್ತಾ ಇದೆ ನನಗೆ. ಏನ್ ಸುಳ್ಳಾಗದೆ ನಾಟಕೀಯ ಮಾಡಿದೇವಲ್ರಿ, ನಾವು ಒಂದು ವರ್ಷ ದುಡಿದು ಬಿಟ್ಟು ಜೋಳ ಬೆಳೆಯಲಿಲ್ಲ, ಗೋಧಿ ಬೆಳೆಯಲಿಲ್ಲ, ಕಡ್ಲೆ ಬೆಳೆಯಲಿಲ್ಲ, ಅಕ್ಕಿ ಬೆಳೆಯಲಿಲ್ಲ, ಗೋಧಿ ಬೆಳೆಯಲಿಲ್ಲ, ಭತ್ತ ಬೆಳೆಯಲಿಲ್ಲ ಅಂದ್ರೆ ಏನ್ ತಿನ್ನೋ ದೇಶ? ಏನ್ ರೊಕ್ಕ ಸಾಕಷ್ಟು ಬಳ್ಳಿ ಬಂದಾರೆ ವರ್ಷದ ಮುಂದೆ ಅರ್ಥದ ಬದುಕಲಾಗುತ್ತೆ ಅಂದ್ರೆ ಏನು ಸಮಾನ? ರೈತರನ್ನು ಮೊದಲು ಬಳಗದ ಬದುಕ ಸರಿ. ರೈತರು ಬದುಕಿದಾಗ ಮಾತ್ರ ಈ ದೇಶ ಒಂದು ಪ್ರಗತಿ ಹೊಂದಲಿಕ್ಕೆ ಸಾಧ್ಯ. ಒಂದು ವರ್ಷದಿಂದ ನನ್ನ ಗೋಳ ಇದು ಹೇಗೆ ವಿಧಾನಸೌಧದಿಂದ ನಾನು ಆತ್ಮಹತ್ಯೆ ಮಾಡ್ಬೋದೇನ್ರಿ ಸರ್? ನೀ ಯಾಕೆ ಆತ್ಮಹತ್ಯೆ ಮಾಡ್ಬೋದಿ ಮಾಡ್ತೀವಲ್ಲ ಕೆಲಸ ಅಂತ ಹೇಳಿ ನಮಗೆ ಉತ್ತರವನ್ನು ಕೊಟ್ಟಂತ ಮಂತ್ರಿಗಳು ಇದ್ದಾರೆ.